ಯಾರು ನಿಮ್ಮನ್ನ ಪ್ರೀತಿಸುತ್ತಿದ್ದಾರೆ ಎಂದು ಹೇಳುತ್ತಾರೆಯೋ ಆ ವ್ಯಕ್ತಿಯನ್ನ ಕಂಡು ಹಿಡಿಯುವುದು ಕಷ್ಟವೇನಲ್ಲ. ಆದರೆ ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯನ್ನ ಕಂಡು ಹಿಡಿಯುವುದು ಕಷ್ಟ. ನೀವು ಯಾರನ್ನಾದರೂ ಪ್ರೀತಿಸುತ್ತೀರಾ ಎಂಬುವುದು ಅದನ್ನು ನೀವು ಎಷ್ಟು ಬಾರಿ ಹೇಳುತ್ತಿದ್ದೀರಿ ಎಂಬುವುದರ ಬಗ್ಗೆ ಅಲ್ಲ, ಆದರೆ ನೀವು ಅದನ್ನು ಎಷ್ಟು ಬಾರಿ ಸಾಬೀತುಪಡಿಸುತ್ತೀರಿ ಎನ್ನುವುದರ ಬಗ್ಗೆ ಇರುತ್ತದೆ. ಒಂದು ಉದಾಹರಣೆಯೊಂದಿಗೆ ನೋಡೋಣ. ಒಬ್ಬ ಕುರುಡು ಹುಡುಗಿ ಇದ್ದಳು. ಅವಳು ಅವಳನ್ನು ತುಂಬ ದ್ವೇಷಿಸುತ್ತಿದ್ದಳು, ಏಕೆಂದರೆ ಅವಳಿಗೆ ಕಣ್ಣು ಕಾಣುತ್ತಲೇ ಇರಲಿಲ್ಲ ಎಂದು. ಅವಳು ತನ್ನ ಪ್ರೀತಿಯ ಗೆಳೆಯನನ್ನು ಹೊರತುಪಡಿಸಿ ಎಲ್ಲರನ್ನ ದ್ವೇಷಿಸುತ್ತಿದ್ದಳು. ಅವಳು ಯಾವಾಗಲೂ ಅವಳಿಗಾಗಿ ಜೊತೆಯಾಗಿ ನಿಲ್ಲುತ್ತಿದ್ದ ಮತ್ತು ಅವಳನ್ನು ನೋಡಿಕೊಳ್ಳುತ್ತಿದ್ದ ಆ ಹುಡುಗ. ಅವಳು ಈ ಜಗತ್ತನ್ನು ನೋಡಲು ಸಾಧ್ಯವಾದರೆ ಅವಳು ಗೆಳೆಯನನ್ನು ಮದುವೆಯಾಗುವುದಾಗಿ ಹೇಳಿದಳು. ಒಂದು ದಿನ ಯಾರೋ ಅವಳಿಗೆ ಜೋಡಿ ಕಣ್ಣುಗಳನ್ನು ದಾನ ಮಾಡಿದರು ಮತ್ತು ನಂತರ ಗೆಳೆಯ ಕೇಳಿದನು, ನೀನು ಈಗ ಜಗತ್ತನ್ನು ನೋಡಬಹುದು, ಈಗ ನೀನು ನನ್ನ ಮದುವೆಯಾಗುವೆಯಾ ಎಂದು ಹುಡುಗಿಯನ್ನು ಕೇಳುತ್ತಾನೆ. ಹುಡುಗ ತನ್ನ ಗೆಳೆಯನನ್ನು ಕುರುಡನಾಗಿರುವುದನ್ನು ಕಂಡು ಹುಡುಗಿ ಆಘಾತಕ್ಕೆ ಒಳಗಾಗುತ್ತಾಳೆ. ಅವನನ್ನು ಮದುವೆಯಾಗಲು ತಿರಸ್ಕರಿಸಿದಳು. ಆಕೆಯ ಗೆಳೆಯ ನಂತರ ಅವಳಿಗೆ ಪತ್ರವೊಂದನ್ನು ಬರೆದನು ಮತ್ತು ಕಣ್ಣೀರಿನೊಂದಿಗೆ ಹೊರಟು ಹೋದನು. ನನ್ನ ಕಣ್ಣುಗಳನ್ನು ಕಳಚಿ ಮಾಡು ಪ್ರಿಯೇ. ಆ ಪತ್ರವನ್ನು ಓದಿದ ನಂತರ ಹುಡುಗಿ ಕನ್ನಡಿಯಲ್ಲಿ ಅವನ ಕಣ್ಣುಗಳನ್ನು ನೋಡುತ್ತಾಳೆ ಮತ್ತು ಅವಳು ತುಂಬ ಆಕರ್ಷಿತವಾಗಿಲ್ಲ ಎಂದು ಅವಳು ಗಮನಿಸಿದಳು. ಆದರೆ ಇನ್ನು ವ್ಯಕ್ತಿ ಅವಳನ್ನು ಪ್ರೀತಿಸುತ್ತಿದ್ದಾನೆ ಮತ್ತು ನೋಡಿಕೊಳ್ಳುತ್ತಾ ಇದ್ದನು ಮತ್ತು ಅವಳಿಗೆ ತನ್ನ ತಪ್ಪನ್ನು ಅರಿವಾಗುವಂತೆ ಮಾಡಿದನು. ಮನುಷ್ಯ ಬದಲಾಗುವುದು ಹೇಗೆ? ಪರಿಸ್ಥಿತಿ ಬಂದಾಗ. ಪರಿಸ್ಥಿತಿ ಎನ್ನುವುದು ಬದಲಾದಾಗ ಬದುಕು ಬದಲಾಗಲ್ಲ, ಆದರೆ ಮನುಷ್ಯನು ಬದಲಾಗಿಯೇ ಆಗುತ್ತಾನೆ. ಒಂದು ಮಾತು ನೆನಪಿರಲಿ, ನಿಜವಾದ ಪುರುಷರು ವಿಶ್ವದ ಅತ್ಯಂತ ಸುಂದರ ಹುಡುಗಿಯರನ್ನು ಪ್ರೀತಿಸುವುದಿಲ್ಲ. ಅವನು ತನ್ನ ಜಗತ್ತನ್ನು ಅತ್ಯಂತ ಸುಂದರವಾಗಿಸಿರುವ ಹುಡುಗಿಯನ್ನೇ ಪ್ರೀತಿಸುತ್ತಾನೆ. ನಿಜವಾದ ಪ್ರೀತಿ ಎಂದರೆ ಕಷ್ಟ ಬಂದಾಗ ಬಿಟ್ಟು ಬಿಡುವುದಲ್ಲ. ಪ್ರೀತಿ ಕುರುಡು, ಏಕೆಂದರೆ ಅದು ಎರಡು ದೃಶ್ಯ ಆತ್ಮಗಳ ನಡುವೆ ಸಂಪರ್ಕಿಸುತ್ತದೆ. ಒಬ್ಬರ ಮನೆ ಬಾಗಿಲು ಮುಚ್ಚಿದರೆ ತೆರೆಯಬಹುದು, ಆದರೆ ಮನಸ್ಸಿನ ಒಂದು ಬಾಗಿಲನ್ನು ಮುಚ್ಚಿದರೆ ತೆರೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ಒಂದು ದಾರಿಗಾಗಿ ಒಂದು ಬಾಗಿಲು ಇದ್ದೇ ಇರುತ್ತದೆ. ನನಗೋಸ್ಕರ ಕಾಯುವವರಿಗೆ ನಾನು ಸಿಗದೇ ಇರಬಹುದು, ಆದರೆ ನನ್ನನ್ನು ನಂಬಿದವರಿಗೆ ನಾನು ಯಾವತ್ತಿಗೂ ಮೋಸ ಮಾಡಿಲ್ಲ. ನಾನು ಬೇಕು ಎನ್ನುವವರಿಗಿಂತ ನಾನೇ ಬೇಕು ಅನ್ನುವವರು ಮಾತ್ರ ನನಗೆ ಮುಖ್ಯವಾಗಿ ಇರುತ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವಂತಹ ದೊಡ್ಡ ಮೋಸ ಏನೆಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವಂತಹ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾಗಿರುವಂತಹ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ನಮ್ಮ ಒಂದು ಸಮಯವನ್ನು ಅವರಿಗೋಸ್ಕರ ಮೀಸಲು ಇಡುತ್ತೇವೆ. ಸಂಬಂಧಗಳು ತೀರಾ ಅಳಿಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ, ಇಲ್ಲವಾದರೆ ಉಳಿಯಬಹುದಾಗಿರುವಂತಹ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಬಿಡುತ್ತದೆ. ಆದರೆ ಅವರೇ ಮಾತಾಡಲಿ, ನಾನು ಯಾಕೆ ಮಾತನಾಡಿಸಲಿ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ನೀವು ಆ ಸಂಬಂಧವನ್ನು ಕಳೆದುಕೊಳ್ಳಲು ಮೊದಲ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ ಎಂದರ್ಥ. ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು. ಅದು ವಸ್ತುವಾದರೂ ಸರಿ, ವ್ಯಕ್ತಿಯಾದರೂ ಸರಿಯೇ. ಜನ್ಮಪೂರ್ತಿ ಪುಸ್ತಕವನ್ನು ಓದಿದೆ, ಏನು ಕಲಿಯುವುದಕ್ಕೆ ಆಗಲಿಲ್ಲ. ಹತ್ತಿರದಿಂದ ಕೆಲವು ಮುಖಗಳನ್ನು ಓದಿದೆ, ನೂರಾರು ಪಾಠಗಳನ್ನು ಕಲಿತೆ. ಹಾಗಾಗಿ ಪುಸ್ತಕಗಳು ಕಲಿಸುವುದಕ್ಕಿಂತ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಕಲಿಸುವಂತಹ ಪಾಠ ಬಹಳ ಮುಖ್ಯವಾಗುತ್ತದೆ.
ತದನಂತರದಲ್ಲಿ ನಾವು ಯಾರ ಜೊತೆಗೆ ಹೇಗೆ ವರ್ತಿಸಬೇಕು, ಜೀವನದಲ್ಲಿ ಪ್ರಸ್ತುತ ದಿನಮಾನಗಳಿಗೆ ತಕ್ಕಂತೆ ಯಾವ ರೀತಿಯಾಗಿ ನಾವು ಹೊಂದಾಣಿಕೆಯಾಗಬೇಕು ಎನ್ನುವುದನ್ನು ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದಾಗ ಕಲಿಸಿ ಹೋಗುತ್ತಾರೆ. ಸೋತಾಗ ನಿಮ್ಮ ಕಣ್ಣೀರು ಒರೆಸಲು ಇಲ್ಲದ ಕೈಗಳು ನೀವು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬಂದೇ ಬರುತ್ತದೆ. ಒಂದು ಸಲ ಹೇಳಬೇಕು, ಎರಡು ಸಲ ಹೇಳಬೇಕು, ಅರ್ಥ ಮಾಡಿಕೊಳ್ಳಲಿಲ್ಲ ಎಂದರೆ ಬಿಟ್ಟು ಬಿಡಬೇಕು. ಏಕೆಂದರೆ ಪದೇ ಪದೇ ಹೇಳಿದ್ದನ್ನೇ ಹೇಳುತ್ತಾ ಇದ್ದರೆ ಹೇಳೋ ಪದಕ್ಕೂ ಅರ್ಥ ಇರುವುದಿಲ್ಲ, ಹೇಳುವಂತಹ ವ್ಯಕ್ತಿಗೂ ಬೆಲೆ ಇರುವುದೇ ಇಲ್ಲ. ಹಾಗಾಗಿ ನಿಮಗೆ ಯಾರು ಬೆಲೆಯನ್ನು ಕೊಡುತ್ತಾರೆಯೋ, ನಿಮ್ಮ ಮಾತಿಗೆ ಯಾರು ಸ್ಪಂದಿಸುತ್ತಾರೆಯೋ ಅಂಥವರಿಗೆ ಅಂಥವರ ಮಾತಿಗೆ ಬೆಲೆಯನ್ನು ಕೊಡಿ. ಕಳೆದು ಹೋದವರನ್ನು ಹುಡುಕಬಹುದು, ಆದರೆ ಬದಲಾದವರನ್ನು ಹುಡುಕುವುದು ತುಂಬಾ ಕಷ್ಟ. ಈ ಜಗತ್ತಿನಲ್ಲಿ ಪ್ರೀತಿಗೆ ಬೆಲೆಯಿಲ್ಲದೆ ಇರಬಹುದು, ಆದರೆ ಪ್ರೀತಿಯಲ್ಲಿ ಸೋತಿರುವಂತಹ ಜೀವಕ್ಕೆ ಬೆಲೆ ಕಟ್ಟಲು ಸಾಧ್ಯವಾದೀತೇ? ಸಮಯ ಮತ್ತು ನಗು ಇವೆರಡೂ ಜೀವನದ ವಿಚಿತ್ರಗಳು. ಕೆಲವೊಮ್ಮೆ ಸಮಯವು ನಮಗೆ ನಗುವುದನ್ನೇ ಮರೆಸಿಬಿಡುತ್ತದೆ, ಮತ್ತೊಮ್ಮೆ ನಗು ಸಮಯವನ್ನೇ ಮರೆಸಿಬಿಡುತ್ತದೆ. ನನ್ನ ಈ ನೋವಿಗೆ ನಾನೇ ಕಾರಣ, ಬೇರ್ಯಾರೂ ಅಲ್ಲ. ಅತಿಯಾಗಿ ನಂಬಿದ್ದು ನಾನೇ, ಅತಿಯಾಗಿ ಬಯಸಿದ್ದು ಕೂಡ ನಾನೇ. ಹಾಗಾಗಿ ನನ್ನ ತಪ್ಪೇ ಹೊರತು ಬೇರಾರದ್ದು ಅಲ್ಲ. ಸಮಯವನ್ನು ಕೇಳಿದೆ, ಮತ್ತೆ ಬರುವೆಯಾ ಎಂದು. ಸಮಯವು ಹೇಳಿತು, ನಿಮ್ಮವರೇ ನಿಮ್ಮ ಜೊತೆ ಬರುವುದಿಲ್ಲ, ನಾನು ಹೇಗೆ ಬರಲಿ ಎಂದು. ಯಾರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ಯಾರನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿರುತ್ತೇವೆ ಅಲ್ಲವಾ? ಅದೇ ನಾವು ಮಾಡುವಂತಹ ದೊಡ್ಡ ತಪ್ಪು. ನಮ್ಮ ಜೀವನದ ಕೆಲವೊಂದು ಪ್ರಶ್ನೆಗಳನ್ನು ಸಂದರ್ಭಕ್ಕೂ ಮತ್ತು ಸಮಯಕ್ಕೂ ಬಿಟ್ಟು ಬಿಡಬೇಕು. ಉತ್ತರ ತಾನಾಗಿಯೇ ಸಿಗುತ್ತದೆ. ಮಾತಿಗೆ ಒಂದು ಅರ್ಥವಿದ್ದರೆ ಮೌನಕ್ಕೆ ಸಾವಿರ ಅರ್ಥ ಇರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕು ಎಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.